हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विद प्रणिका। टेक वर्ल्ड प्रणिका नम्म मत्तोंदु स्वागत सुस्वागत फ्रेंड्स। इवत्ती नोडिद्रे 2022-23 सालिन ऑनलाइन अप्लिकेशन करेदिरे स्कॉलरशिप गे प्रति वर्ष 24,000 रूपाय स्कॉलरशिप गे निम्म कोर्स मुगियोवरेगू कूड नीवु एलिजिबिलिटी इदीरा पडकोबहुदु। हागादरे बन्नी फ्रेंड्स, ಯಾವ ಸ್ಕಾಲರ್ಶಿಪ್ ಏನು ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತೀವಿ ನೋಡಿ ಫ್ರೆಂಡ್ಸ್। ಮೊದಲನೇದಾಗಿ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್, ಈ ಮುಂಚೆನೂ ಕೂಡ ಕರೆದಿದ್ದರು, ಈಗ ಅಪ್ಲಿಕೇಶನ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ। ಸೊ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಗೆ ಏನೇನು ಕಂಡೀಷನ್ಸ್ ಇದಾವೆ, ಯಾವ ಥರ ಅಪ್ಲೈ ಮಾಡಬೇಕು ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ। ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಟಿಲ್ 30/9/2022। ಸೊ ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಇದ್ದಾವೆ, ಬನ್ನಿ ಫ್ರೆಂಡ್ಸ್ ಏನೇನು ಇನ್ಸ್ಟ್ರಕ್ಷನ್ಸ್ ಇದಾವೆ ಅಂತ ನೋಡಿ ತೋರಿಸ್ತಾ ಹೋಗ್ತೀನಿ। ಸೊ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ದಾವಣಗೆರೆ ವಿದ್ಯಾರ್ಥಿ ವೇತನ, ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವವರು ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ। ಮೊದಲನೇದಾಗಿ ವಾರ್ಷಿಕ ಕುಟುಂಬದ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು, ಹಾಗೆ ಪೂರ್ಣ ಪ್ರಮಾಣದ ಕೋರ್ಸ್ನ ಅಭ್ಯಾಸ ಮಾಡ್ತಾ ಇರಬೇಕು, ಆಮೇಲೆ ಕರೆಸ್ಪಾಂಡೆನ್ಸ್ ಓದ್ತಾ ಇದ್ದರೆ ಎಲಿಜಿಬಿಲಿಟಿ ಇಲ್ಲ, ಬ್ಯಾಂಕಿಂಗ್ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಹೊಂದಿರತಕ್ಕಂಥ ಬ್ಯಾಂಕ್ ಅಕೌಂಟ್ ಹೊಂದಿರಬೇಕಾಗತ್ತೆ, ಆಧಾರ್ ಸೀಡಿಂಗ್ ಕೂಡ ಮಾಡಿರಬೇಕಾಗತ್ತೆ, ಹಾಗೆ ನೀವು ಏನಪ್ಪ ಅಂದರೆ ಪರ್ಸೆಂಟೇಜ್ ಕೂಡ ಹೊಂದಿರಬೇಕಾಗತ್ತೆ। ಪಿ ಯು ಸಿ MBBSಗೆ ಏನಾದರೂ ಅಡ್ಮಿಷನ್ ಮಾಡ್ಕೊಂಡಿದ್ರೆ SSLCಯಲ್ಲಿ 95% ಮಾಡಿರಬೇಕಾಗತ್ತೆ, ಡಿಪ್ಲೊಮಾ BSc BCom ಓದ್ತಾ ಇದ್ದರೆ ಪಿ ಯು ಸಿಯಲ್ಲಿ 90% ಮಾಡಿರಬೇಕಾಗತ್ತೆ। ಹಾಗೆ ನೀವೇನಾದರೂ BCA BBA BBA BDS ಮಾಡ್ತಾ ಇದ್ದರೆ ಪಿ ಯು ಸಿ ಅಥವಾ ಅದರ ಇಕ್ವಲೆಂಟಲ್ಲಿ 85% ಮಾಡಿರಬೇಕಾಗತ್ತೆ ಹಿಂದಿನ ಸಾಲಿನಲ್ಲಿ। ಸೊ ಈ ಥರ ಮಾಡಿದ್ದೆ ಅಂದರೆ ನೀವು ಈ ಪರ್ಟಿಕ್ಯುಲರ್ ಅರ್ಜಿಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗತ್ತೆ। ಆನ್ಲೈನ್ ಬಿಟ್ಟು ಬೇರೆ ಯಾವುದೇ ಥರದಂಥ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶಗಳು ಇರೋದಿಲ್ಲ, ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಕೂಡಲೇ ಎಲ್ಲ ವಿದ್ಯಾರ್ಥಿ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗತ್ತೆ। ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ನೋಡಿ ಫ್ರೆಂಡ್ಸ್, ನಿಮಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಮುದ್ರಿತ ಪ್ರತಿಯ ಸಹಿ ಮಾಡಿ ಸ್ಕ್ಯಾನ್ ಮಾಡಿದ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ। ವಿದ್ಯಾರ್ಥಿ ಆಧಾರ್ ಕಾರ್ಡ್ ಪ್ರತಿ, ಕುಟುಂಬದ ವಾರ್ಷಿಕ ಇನ್ಕಮ್ ಸರ್ಟಿಫಿಕೇಟು, SSLC ತರಗತಿ PUC ಅಂಕಪಟ್ಟಿಯ ನಕಲು ಪ್ರತಿ, ವಿದ್ಯಾಸಂಸ್ಥೆ ಅಥವಾ ಕಾಲೇಜಿನಲ್ಲಿ ದಾಖಲಾಗಿರ್ತಕ್ಕಂಥ ಅಡ್ಮಿಷನ್ ಫೀ ರಿಸಿಪ್ಟು, ಮತ್ತು ಅದರ ಜೊತೆಗೆ ಫೋಟೋ, ಬ್ಯಾಂಕ್ ಪಾಸ್ಬುಕ್ಕು, IFSC ಕೋಡು, ಪುಸ್ತಕದ ನಕಲು ಬೇಕಾಗುತ್ತೆ। ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ DrSSJKT@gmail.com ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿ। ಹಾಗಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲೆಲ್ಲಿ ಹೋಗಬೇಕು ನೋಡಿ, ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ। ಸೊ ನಿಮಗೆ ಆಲ್ರೆಡಿ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ, PUC ಅಡ್ಮಿಷನು MBBSಗೆ ಅಡ್ಮಿಷನ್ ಮಾಡ್ಕೊಂಡಿದ್ದರೆ SSLCನಲ್ಲಿ 95% ಮಾಡಿರಬೇಕಾಗುತ್ತೆ, ಡಿಪ್ಲೊಮಾ ಮಾಡಿದರೆ PUC ಅಥವಾ BE equivalentನಲ್ಲಿ 90%, ಆಮೇಲೆ BBA BCಯಲ್ಲಿ 85% ಮಾಡ್ಕೊಂಡಿರಬೇಕಾಗತ್ತೆ। ಸೊ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲಿ ನೋಡಿ ಆಲ್ರೆಡಿ ಕ್ಲಿಕ್ ಹೇಳ್ಟು ಅಪ್ಲೈ ಅಂತಿದೆ, ಇಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ ಟು ಸಬ್ಮಿಟ್ ಅಂತ ಬರುತ್ತೆ। ಸೊ ಇವೆಲ್ಲ ಡಾಕ್ಯುಮೆಂಟ್ಸು ಸ್ಕ್ಯಾನರ್ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕಾಗತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ SSLC ಮಾರ್ಕ್ಸ್ ಕಾರ್ಡು, ಲಾಸ್ಟ್ ಇಯರ್ದು ಅಥವಾ 10th ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು, ಕಾಲೇಜ್ ಅಡ್ಮಿಷನ್ ಲೆಟ್ರು, ಬ್ಯಾಂಕ್ ಪಾಸ್ಬುಕ್ಕು, ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟೌಟು, ಇವನ್ನೆಲ್ಲನೂ ಕೂಡ ತೊಗೊಂಡು ಸೊ ಇಲ್ಲಿ ನೀವು ಫುಲ್ ನೇಮು ಮತ್ತು ಇಮೇಲ್ ಐ ಡಿನ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ। ನಿಮ್ಮ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಆಧಾರ್ ನಂಬರ್ನ ಹಾಕಿ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್, ರಿಜಿಸ್ಟರ್ ಆಗುತ್ತೆ। ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ಐ ಡಿ ಪಾಸ್ವರ್ಡ್ ನಿಮ್ಮ ಇಮೇಲ್ ಐ ಡಿಗೆ ಕೂಡ ಬರುತ್ತೆ, ಅಲ್ಲಿ ನೀವು ಲಾಗಿನ್ ಆಗಿ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ನ ಕೂಡ ಫಿಲಪ್ ಮಾಡಬೇಕಾಗತ್ತೆ। ಸೊ ಆ ನಂತರ ಇದು ನಿಮ್ಗೆ ಏನಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡಿದ್ಮೇಲೆ ಏನಾದ್ರು ತೊಂದರೆಗಳಿದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂದರೆ, ಸೊ ಇಲ್ಲೊಂದು ಕ್ಲಿಯರಾಗಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ। ಸೊ ಇಲ್ಲೊಂದು ಕ್ಲಿಯರಾಗಿ ಅಡ್ರೆಸ್ ಅಂದರೆ DrSSJKT@gmail.com ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಥವಾ ನಿಮಗೆ SS ಜನಕಲ್ಯಾಣ ಟ್ರಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, RL ಕಾಲೇಜ್, AVK ಕಾಲೇಜ್ ರೋಡ್, ದಾವಣಗೆರೆ, ಇಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗಿ ಸೆಲೆಕ್ಷನ್ ಲಿಸ್ಟು ಮತ್ತು ಅದರ ಜೊತೆಗೆ ನಿಮಗೆ ಎಲ್ಲ ಡೀಟೇಲ್ಸ್ನ ಕೂಡ ಇದರಲ್ಲೇ ಬಿಡ್ತಾರೆ। ಸೊ ಸೆಲೆಕ್ಷನ್ ಲಿಸ್ಟ್ ಪ್ರತಿ ವರ್ಷನೂ ಕೂಡ ಬಿಡ್ತಾ ಹೋಗ್ತಾರೆ, ನಿಮ್ಮ ಹೆಸರನ್ನು ಕೂಡ ಚೆಕ್ ಮಾಡ್ಕೋಬೋದಾಗಿದೆ। ಸೊ ಈ ಥರ ನಿಮಗೆ ಅಪ್ಲಿಕೇಶನ್ ಐ ಡಿ ನೇಮು ಇರುತ್ತೆ, ಸೆಲೆಕ್ಟ್ ಆದಮೇಲೆ ಆಟೋಮೆಟಿಕ್ಲಿ ಸ್ಕಾಲರ್ಶಿಪ್ ಬಂದಿದೆ ಅಥವಾ ಇಲ್ಲ ಅಂತ ಕಾಂಟ್ಯಾಕ್ಟ್ ಕೂಡ ಚೆಕ್ ಕೂಡ ಮಾಡ್ಕೋಬೋದಾಗಿದೆ ಫ್ರೆಂಡ್ಸ್। ಸೊ ಹಾಗಾಗಿ ಸೊ ಈ ಕೂಡಲೇ ಯಾಕೆ ತಡ, ಸೊ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಏನಿದೆಯಲ್ಲ, ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ನಿಮಗೆ ಆಲ್ರೆಡಿ ಹೇಳಿದಂಗೆ ಕಾಂಟ್ಯಾಕ್ಟ್ ಕೂಡ ಇದೆ, ಮತ್ತು ಅದ್ರ ಜೊತೆಗೆ ಯಾರ್ಯಾರು ಎಲಿಜಿಬಿಲಿಟಿ ಇದೆ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್। ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು, ಸೊ ಹಾಗಾಗಿ ವಿಡಿಯೋದಿಂದ ಮಾಹಿತಿ ಇಷ್ಟ ಇಂದ ಭಾವಿಸ್ತಾ ಇದ್ದೀನಿ, ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ।